ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಬೆಲ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಹುರ್ಗಡ್ಲೆ ಕಾಯಿತುರಿ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಬಾದಾಮಿ ಹಾಗೆ ಬೇವಿನ ಸೊಪ್ಪು ಅದರ ಹೂವು ಹಾಗೆ ಶುಂಠಿ ಪುಡಿ ಹಾಗೆ ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಉಪಯೋಗಿಸಿ ನಾನು ಇವತ್ತು ತುಂಬಾ ಹಾಗೆ ತುಂಬಾನೇ ರುಚಿಯಾಗಿರ್ತಕ್ಕಂತ ಬೇವು ಬೆಲ್ಲ ಹೇಗೆ ಮಾಡೋದು ತೋರಿಸ್ತಾ ಇದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬಾನೇ ಆಗಿರುತ್ತೆ ಒಂದು ಸಲ ನೀವು ಇದನ್ನ ಟ್ರೈ ಮಾಡಿದ್ರೆ ಯಾವಾಗಲೂ ಹಬ್ಬಕ್ಕೆ ನೀವು ಇದೇ ರೀತಿ ಮಾಡ್ತೀರಾ ಹಾಗಾದ್ರೆ ಬನ್ನಿ ನಾನು ಮೊದಲಿಗೆ ಕಾಯಿ ಬಿಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಕೆಂಪಿಗೆ ಬರ್ತಾ ಇದೆ ಅನ್ನುವಾಗ ನಾವಿದನ್ನು ತೆಗ್ದಿಟ್ಕೊಂಬಿಡೋಣ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ತುರಿಯನ್ನು ತಗೊಂಡು ಫ್ರೈ ಮಾಡ್ತಾ ಇದ್ದೀನಿ ನಾವು ಇದನ್ನು ಮಿಕ್ಸ್ ಮಾಡ್ತಕ್ಕಂಥ ಬೌಲ್ಗೆ ನಾನು ಇದನ್ನು ಶಿಫ್ಟ್ ಮಾಡಿಕೊಂಡು ಇದಕ್ಕೆ ನಾನಿವಾಗ ಮತ್ತೆ ಒಂದು ಹತ್ತು ಗೋಡಂಬಿಯನ್ನು ಹಾಕಿ ಅದನ್ನು ಕೂಡ ನಾನು ಸ್ವಲ್ಪ ಕೆಂಪಗಾಗೋವರೆಗೂ ನಾನು ಫ್ರೈ ಮಾಡ್ತಾ ಇದ್ದೀನಿ ನಾನಿಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನು ಒಂದು ಹತ್ತರಿಂದ ಹದಿನೈದರೊಳಗಡೆ ತಗೊಂಡು ಎಲ್ಲದನ್ನೂ ಹುರಿದಿಟ್ಕೋತಾ ಇದ್ದೀನಿ ಈ ರೀತಿ ಹುರಿಯೋದ್ರಿಂದ ನಮಗೆ ಬೇವು ಬೆಲ್ಲ ತಿನ್ಬೇಕಾದ್ರೆ ಬಾಯಿಗೆ ಗರ್ಗರಿಯಾಗಿ ಡ್ರೈ ಫ್ರೂಟ್ ಸಿಕ್ಕರೆ ತುಂಬಾನೇ ರುಚಿಯಾಗಿರುತ್ತೆ ಹಾಗಾಗಿ ಅದೇ ರೀತಿ ನಾನು ದ್ರಾಕ್ಷಿ ಕೂಡ ಫ್ರೈ ಮಾಡ್ತಾ ಇದ್ದೀನಿ ಹಾಗೇನೆ ಹುರ್ಕೊಳ್ಳೋದ್ರಿಂದ ನಾವಿದ ಲಾಸ್ಟ್ ಅಲ್ಲಿ ಚಿಕ್ಕ ಚಿಕ್ಕ ಪೀಸ್ ಗಳನ್ನಾಗಿ ಕಟ್ ಮಾಡ್ಕೋಬೇಕಾದ್ರೆ ಫ್ರೈ ಮಾಡೋ ಮಾಡಿರೋದ್ರಿಂದ ಕ್ರಿಸ್ಪಿಯಾಗಿ ಬಂದಿರುತ್ತೆ ಹಾಗಾಗಿ ಸುಲಭವಾಗಿ ನಾವಿದ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೋಬಹುದು ಪಿಸ್ತಾ ಆದಮೇಲೆ ಲಾಸ್ಟಲ್ಲಿ ನಾನು ಬಾದಾಮಿಯನ್ನು ಕೂಡ ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನೂ ಆಗಲಿ ಕೊಬ್ಬರಿ ತುರಿ ಆಗಲಿ ಎಲ್ಲದನ್ನೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕಾಗತ್ತೆ ಇಲ್ಲಾಂದರೆ ತುಂಬ ಬೇಗನೆ ಸೀದೋಗ್ಬಿಡುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ನಾನಿವಾಗ ಕಡಲೆಯನ್ನು ಅನ್ನು ಫ್ರೈ ಮಾಡ್ತಾಯಿದ್ದೀನಿ ಇದು ಕೂಡ ಕೆಂಪಗಾಗೋದು ಬೇಡ ಸ್ವಲ್ಪ ಬೆಚ್ಚಗಾದರೆ ಸಾಕು ಒಂದೆರಡರಿಂದ ಮೂರು ನಿಮಿಷ ನಾನು ಲೋ ಫ್ಲೇಮಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಹುರಿತಾನೇ ಇರಬೇಕು ನಾವು ಕೈ ಹಾಗೇ ಬಿಟ್ಬಿಟ್ರೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಆಗ್ತಾ ಇದೆ ಅನ್ನುವಾಗ ನಾವು ಇದನ್ನು ಕೈಯಲ್ಲಿ ಮುಟ್ ನೋಡಿದ್ರೆ ತುಂಬಾ ಸುಡ್ತಾ ಇರುತ್ತೆ ಅಷ್ಟಾದರೆ ಸಾಕು ಕೆಂಪಗಾಗೋದೇನು ಬೇಡ ಅದು ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ಟು ಇವಾಗ ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಳೋಣ ಫ್ರೈ ಮಾಡಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನಾವು ಬೇಗನೆ ಕಟ್ ಮಾಡ್ಕೋಬೋದು ಇದೇ ರೀತಿ ನಾವು ಇದನ್ನ ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೋಬಹುದು ಆದರೆ ಅದರಲ್ಲಿ ನಿಮಗೆ ಡ್ರೈ ಫ್ರೂಟ್ಸು ಅದರ ಪೀಸ್ ಗಳು ಒಂದೊಂದು ದಪ್ಪ ಆಗಿ ಬರುತ್ತೆ ಇನ್ ಕೆಲವೊಂದು ತುಂಬಾನೇ ಪುಡಿ ಪುಡಿಯಾಗಿ ಹೋಗಿಬಿಡತ್ತೆ ಹಾಗಾಗಿ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದನೇ ಇದಕ್ಕೆ ತುಂಬಾನೇ ರುಚಿ ಕೊಡುತ್ತೆ ಬಾದಾಮಿ ಪಿಸ್ತಾ ಹಾಗೆ ಗೋಡಂಬಿ ದ್ರಾಕ್ಷಿ ಈ ರೀತಿ ಎಲ್ಲದನ್ನು ನಾವು ಒಂದೊಂದಾಗಿ ಕಟ್ ಮಾಡ್ಕೊಂಡು ನೋಡಿ ಕ್ರಿಸ್ಪಿ ಆಗಿರೋದ್ರಿಂದ ನಾವು ತುಂಬಾ ಕಟ್ ಮಾಡಬಹುದು ಸ್ವಲ್ಪ ಮೆತ್ತಗಿದ್ರೆ ತುಂಬಾ ಟೈಮ್ ತಗೊಳತ್ತೆ ಜಾರ್ ಜಾರ್ ಹೋಗ್ತಾ ಇರತ್ತೆ ಸೊ ಫ್ರೈ ಮಾಡ್ಕೊಂಡಿರೋದ್ರಿಂದ ಕ್ರಿಸ್ಪಿಯಾಗಿ ಬೇಗ ಬೇಗನೆ ನಾವು ಕಟ್ ಮಾಡ್ಕೋಬಹುದು ಇದನ್ನೆಲ್ಲ ನಾವು ಬೇವು ಬೆಲ್ಲ ಪ್ರಿಪೇರ್ ಮಾಡ್ತಾ ಇರೋ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನೀವು ಬೆಲ್ಲ ಕೂಡ ಸ್ವಲ್ಪ ಸಣ್ಣದಾಗಿ ಪುಡಿ ಮಾಡಿ ಹಾಕೋಬಹುದು ಅದೇ ರೀತಿ ನಾನು ಬೇವಿನ ಸೊಪ್ಪಿನ ಹೂವು ಹಾಗೆ ಬೇವಿನ ಸೊಪ್ಪು ಒಂದು ಐದರಿಂದ ಆರು ಎಲೆಗಳನ್ನು ತಗೊಂಡಿದ್ದೀನಿ ಯಾಕಂದ್ರೆ ನಾನು ಕ್ವಾಂಟಿಟಿ ತುಂಬಾ ಕಡಿಮೆ ಮಾಡ್ತಾ ಇರೋದ್ರಿಂದ ಎಲೆ ಎಲ್ಲ ಜಾಸ್ತಿ ಹಾಕಿದ್ರೆ ತುಂಬಾನೇ ಕಹಿ ಆಗೋಗ್ಬಿಡತ್ತೆ ಹಾಗಾಗಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಇದು ಕ ಸಾಕಾಗತ್ತೆ ಕರೆಕ್ಟಾಗಿದೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಮಗೆ ಹುರ್ಗಡ್ಲೆ ತಣ್ಣಗಾಗಿರುತ್ತೆ ಇದನ್ನ ನಾವು ಸಕ್ಕರೆ ಜೊತೆ ಪುಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಸಕ್ಕರೆ ಮುಕ್ಕಾಲು ಕಪ್ ಬಳಸ್ತಾ ಇದ್ದೀನಿ ಆ್ಯಕ್ಚುಲಿ ಎರಡು ಕಪ್ ಹಾಕಿದ್ರೆ ತುಂಬಾನೇ ಸ್ವೀಟ್ ಸ್ವೀಟಾಗಿ ಬರುತ್ತೆ ತುಂಬಾ ಸ್ವೀಟ್ ಇಷ್ಟ ಇರೋರು ಮುಕ್ಕಾಲು ಕಪ್ ಹಾಕೊಂಡ್ರೆ ಸಾಕು ನಿಮಗೆ ಯಾವ ರೀತಿ ಬೇಕೋ ಆ ರೀತಿನಲ್ಲಿ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆ ಹಾಕೊಂಡು ಮಾಡ್ಕೋಬಹುದು ನಾನೀಗ ತುಂಬಾ ಸಣ್ಣಗೆ ಪುಡಿ ಪುಡಿಯಾಗಿ ಮಾಡಿರ್ತಕ್ಕಂತ ಹುರ್ಗಡ್ಲೆ ಹಾಗೆ ಸಕ್ಕರೆನ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದೀನಿ ಒಂದು ಟೀಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಪುಡಿ ಹಾಕ್ತಾ ಇದೀನಿ ಹಾಕುವಾಗ ಒಳ್ಳೆ ಘಮ ಬರುತ್ತೆ ಮಿಕ್ಸ್ ಮಾಡುವಾಗ ಕೂಡ ನಮಗೆ ತುಂಬಾನೇ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಬೇವು ಬೆಲ್ಲ ತುಂಬಾನೇ ಚೆನ್ನಾಗಿ ಆಗ್ತಾ ಇದೆ ನೋಡ್ತಾ ಇದ್ದೀರಾ ಅಲ್ವಾ ನಾವು ಹಬ್ಬದ ದಿನ ಬೇವು ಬೆಲ್ಲವನ್ನ ಎಲ್ಲರಿಗೂ ಹಂಚ್ಬಿಟ್ಟು ಆಮೇಲೆ ಇದನ್ನ ನಾವು ಶಾವಿಗೆಗೆ ಬಸ್ಬಿಟ್ಟು ಶಾವಿಗೆಯನ್ನು ಬಸ್ತು ಅದಕ್ಕೆ ಕೂಡ ಈ ಬೇವು ಬೆಲ್ಲ ಹಾಗೆ ಹಾಲು ತುಪ್ಪ ಎಲ್ಲನೂ ಹಾಕೊಂಡು ತಿನ್ನೋದ್ರಿಂದ ಅದ್ರ ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮೊದಲೆಲ್ಲ ಮನೆಗೆ ಯಾರಾದರೂ ರಿಲೇಟಿವ್ಸ್ ಬರ್ತಿದ್ದಾರೆ ಫ್ರೆಂಡ್ಸ್ ಬರ್ತಿದ್ದಾರೆ ಅಂದರೆ ಅಹ್ ಶಾವ್ಗೆ ಬಸಿಯೋದು ಒಂದು ಕಾಮನ್ ಸ್ವೀಟ್ ಆಗಿತ್ತು ಅದೇ ರೀತಿ ಇವಾಗ್ಲೂ ಕೂಡ ತುಂಬಾ ಜನ ಅದೇ ರೀತಿ ಮಾಡ್ತಾರೆ ನಾನು ಕೂಡ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಬೇವು ಬೆಲ್ಲ ಮಾಡೋದ್ರಿಂದ ತುಂಬಾ ಚೆನ್ನಾಗಿರತ್ತೆ ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ ಹಾಗೇನೆ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಾನು ಡಿಫ್ರೆಂಟಾಗಿ ಹಾಗೆ ಸುಲಭವಾಗಿರೋ ರೆಸಿಪಿ ಜೊತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್